ಶ್ರವಣಬೆಳಗೊಳ ಕ್ಷೇತ್ರ ಒಂದು ರೀತಿ ಕಂಪ್ಲೀಟ್ ಡಿಫ್ರೆಂಟ್. ಹಾಸನ ಜಿಲ್ಲೆ ಅಂತ ಬಂದಾಗ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರವಣಬೆಳಗೊಳ ಒಂದು ರೀತಿ ಡಿಫ್ರೆಂಟ್. ಯಾಕೆ ಅಂತಂದ್ರೆ ನಾನು ಆಗಲೇ ಹೇಳಿದೆ, ಈ ಹಿಂದೆ ಘಟಾನುಘಟಿಗಳು ಕೂಡ ರಾಜಕಾರಣ ಮಾಡಿದಂಥ ಕ್ಷೇತ್ರ ಅಣ್ಣನವರು ಆದಿಯಾಗಿ ಶಿವಪ್ಪನವ್ರ ಕಾಲ, ಲಕ್ಕಪ್ಪ ಅವರು, ಶ್ರೀಕಂಠಯ್ಯನವರು, ತದನಂತರ ಗಂಗಣ್ಣವರು, ಈ ಹಿಂದೆ ಇದ್ದಂಥ ನಮ್ಮಲ್ಲಿ ಇದ್ದಂಥ ಪುಟ್ಟೇಗೌಡರು ಕೂಡ ಒಂದು ರೀತಿ ರಾಜಕಾರಣ. ಬಟ್ ಈ ಹಾದಿಯಲ್ಲಿ ಬಂದಾಗ ಬಾಲಕೃಷ್ಣವರ ರಾಜಕಾರಣದ ಹಾದಿ ಕೂಡ ಕಂಪ್ಲೀಟ್ ಡಿಫ್ರೆಂಟ್. ನಾನು ಕೂಡ ಅಬ್ಸರ್ವ್ ಮಾಡ್ತಿದ್ದೆ ನೀವು ಬಂದಾಗಿಂದ. ಹೇಗೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಒಳ್ಳೆಯದೋ ಕೆಟ್ಟದೋ ಪ್ರತಿಯೊಬ್ಬರೂ ಕೂಡ ನೇರವಾಗಿ ಅಟೆಂಡ್ ಮಾಡುವಂಥ ಕೆಲಸ ಮಾಡ್ತೀರಿ, ಹೆಂಗೆ ಸಾಧ್ಯ ಇದು? ದಿನದ 16 ಗಂಟೆ ತಾಲೂಕಿನ ಅಭಿವೃದ್ಧಿಗೆ ಚಿಂತನೆ ಇಟ್ಕೊಂಡು ಕೆಲಸ ಮಾಡಿದ್ವಿ ಸರ್. ಅದರಲ್ಲೂ ಕೂಡ ಜಾತ್ಯಾತೀತವಾದಂಥ ಮನೋಭಾವನೆಗಳನ್ನ ಇಟ್ಕೊಂಡು, ಏಕೆಂದರೆ ಸರ್ವರಿಗೂ ಸಮಪಾಲು, ಸಾಮಾಜಿಕ ನ್ಯಾಯದ ಅಡಿನಲ್ಲಿ ನಾವು ಸೇವೆನ ಪ್ರಾಮಾಣಿಕವಾಗಿ ಮಾಡ್ಕೊಂಬಂದಿದ್ದೇವೆ. ನಾವು ಯಾವುದೇ ಒಬ್ಬ ವ್ಯಕ್ತಿ ಅವನ ಕಷ್ಟವನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದರೂ ಕೂಡ ಅದನ್ನು ನೋಟ್ ಮಾಡಿಕೊಂಡು ಅದನ್ನು ಅಟೆಂಡ್ ಮಾಡಿ ವಾಪಸ್ ಹೇಳುವಂಥದ್ದು, ಅಥವಾ ಅವ್ರನ್ನ ನೇರವಾಗಿ ಭೇಟಿ ನೀಡಿ ನಿಮ್ಮ ಸಮಸ್ಯೆನ ನಿವಾರಣೆ ಮಾಡಿದ್ದೀವಿ, ಏನಾದರೂ ಕಾನೂನು ಬಾಹಿರವಾಗಿದ್ದರೆ ಇದು ಕಷ್ಟ ಆಗ್ತದೆ, ಕಾನೂನು ಅಡಿನಿಲ್ಲ ಅಂತ ನೇರವಾಗಿ ಹೇಳುವಂಥ ಒಂದು ಭಾವನೆಗಳನ್ನು ಮೊದಲಿಂದನೂ ಕೂಡ ಬೆಳೆಸ್ಕೊಂಡು ಬಂದಿದ್ದೇವೆ. ಅವ್ರ ಕಷ್ಟ ಸುಖ ಮತ್ತು ಅವರ ಅಭಿವೃದ್ಧಿ, ಅವರ ಒಂದು ಸಮಸ್ಯೆಗಳ ನಡುವೆ ನಾವು ಕೂಡ ಒಬ್ಬರಾಗಿ ದುಡಿಮೆ ಮಾಡ್ಕೊಳ್ಳೋ ಕ್ಷೇತ್ರದಲ್ಲಿ ವಿಷಯ ಮೊದಲಿಂದನೂ ಕೂಡ ಬಂದಿದ್ದೀವಿ ಸರ್. ಅದನ್ನು ಒಂದು ನೇರವಾಗಿ ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಅಂತಂದರೆ ನನ್ನ ಕೈಲಿ ಆಗತ್ತೆ ಅಂದ್ರೆ ಆಗತ್ತೆ, ಆಗಲ್ಲ ಅಂದ್ರೆ ಆಗಲ್ಲ, ಅದನ್ನು ನೇರವಾಗಿ ಕನ್ವೆ ಮಾಡ್ತೀನಿ. ಹಾಸನ ರಾಜಕಾರಣದ ಹಿನ್ನೆಲೆ ನೋಡೋದಾದರೆ ಜೆ ಡಿ ಎಸ್ನ ಭದ್ರಕೋಟೆ ಹಾಸನ, ಬಟ್ ಇತ್ತೀಚಿನ ಬೆಳವಣಿಗೆಗಳು ಜೆ ಡಿ ಎಸ್ ಸಂಬಂಧಪಟ್ಟಂಥ ಬೆಳವಣಿಗೆ ನೋಡೋದಾದರೆ ಸೊ ಒಂದಷ್ಟು ಟಫ್ ಟಾಸ್ಕ್ ಎದುರಾಗ್ತದೆ ಅಂತ ಅನ್ಸುತ್ತೆ ಹಾಸನ ಜಿಲ್ಲೆಯಲ್ಲಿ. ಇಲ್ಲ, ಬಟ್ ನಮ್ಮಲ್ಲಿ ಜೆ ಡಿ ಎಸ್ಸು ಇಡೀ ಜಿಲ್ಲೆಯಲ್ಲೇ ಒಂದು ಪ್ರಬಲವಾಗಿದೆ ಸರ್. ಈಗ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು, ಹಿಂದೆ ಕುಮಾರಣ್ಣವ್ರು 20 ತಿಂಗಳು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ, ದೇವೇಗೌಡರ ಹಿಂದಿನ ಒಂದು ಆಡಳಿತ, ಇವು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ರೇವಣ್ಣ ಅವರ ನಾಯಕತ್ವದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಳಮಟ್ಟದಿಂದ ಜಿಲ್ಲಾ ಮಟ್ಟ ತನಕ ಕೂಡ ಪಕ್ಷ ಖಂಡಿತ ಸದೃಢವಾಗಿದೆ. ಇತ್ತೀಚೆಗೆ ಈ ಟಿಕೆಟು ವಗೈರೆ ಏನಾದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆಗಳಾಗ್ತಾ ಇದೆ, ಅದ್ರ ಬಗ್ಗೆ ಪೂಜ್ಯ ದೇವೇಗೌಡರು ಗಮನಹರಿಸಿ ಅದನ್ನು ಸರಿಪಡಿಸ್ತಾರೆ. ಎಲ್ಲವನ್ನೂ ಸರಿದೂಗಿಸ್ಕೊಂಡು ಮುನ್ನಡೆಸ್ಕೊಂಡು ಪಕ್ಷವನ್ನು 7ಕ್ಕೆ ಗೆಲ್ಲಿಸ್ತಾರೆ. ಹಾಗಾದರೆ 7ಕ್ಕೆ 7 ಗೆಲ್ಲಿಸ್ತಕ್ಕಂಥ ಒಂದು ವಿಶ್ವಾಸ ಖಂಡಿತ ನಮ್ಮೆಲ್ಲರಿಗೂ ಕೂಡ ಇದೆ. ಕಾರ್ಯಕರ್ತರಲ್ಲೂ ಕೂಡ ಉರುಪು ಹುಮ್ಮಸ್ಸಿದೆ. ಇತ್ತೀಚೆಗೆ ಕೆಲವೊಂದು ಎರಡು ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ದೇವೇಗೌಡರ ತೀರ್ಮಾನನೇ ಅಂತಿಮವಾಗಿರುತ್ತೆ, ಅದು ಕೂಡ ಸರಿದೂಗುತ್ತೆ ಅನ್ನೋದು ನಮಗೆ ಪೂರ್ಣ ವಿಶ್ವಾಸ ಇದೆ.